ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಎಂದರೆ ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಭೂತಗಳ ಅದ್ಭುತ ಜಗತ್ತಿಗೆ ಹೊರತಾದಂತಹ ಒಂದು ವಿಶಿಷ್ಟ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಟ್ಟಿದ್ದೇನೆ ಗಾದೆಗಳನ್ನು ಹೇಳುವ ದಸರಾ ಗೊಂಬೆಗಳು ಈ ಬಗ್ಗೆ ಕೇಳಿದ್ದೀರಾ ಗೊಂಬೆಗಳು ಮಾತನಾಡುತ್ತವೆ ಗಾದೆಗಳನ್ನು ಹೇಳಲು ಸಾಧ್ಯವೇ ಹೌದು ಸಾಧ್ಯ ಈ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದ್ದಾರೆ ಸೀತಾಲಕ್ಷ್ಮಿಯವರು ಐ ಟಿ ಉದ್ಯೋಗಿಯರು ಆಗಿರುವಂತಹ ಸೀತಾಲಕ್ಷ್ಮಿಯವರು ಇತಿಹಾಸ ಕುರಿತು ಆಸಕ್ತರು ಇತಿಹಾಸ ಅಕಾಡೆಮಿಯ ವೆಬ್ಸೈಟನ್ನು ಅವರು ಸ್ವತಂತ್ರವಾಗಿ ವಾಲಂಟ್ರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಪ್ರತಿ ವರ್ಷ ದಸರಾ ಗೊಂಬೆಗಳನ್ನು ಕೂಡಿಸ್ತಾರೆ ಕೂರಿಸುವಾಗ ಒಂದೊಂದು ವರ್ಷ ಒಂದೊಂದು ಥೀಮನ್ನು ಇಟ್ಕೊಳ್ತಾರೆ ಅವರು ಎಲ್ಲೆಡೆ ಹೋದಾಗ ಎಲ್ಲ ಬೇರೆ ಬೇರೆ ಗೊಂಬೆಗಳನ್ನು ಖರೀದಿಸಿ ತರ್ತಾರೆ ಚನ್ನಪಟ್ಟಣದ ಗೊಂಬೆಗಳು ಎಲ್ಲವನ್ನು ಕೂಡ ಅವರು ಖರೀದಿಸಿ ತರ್ತಾರೆ ಅವರಿಗೆ ಬೇಕಾದ್ದನ್ನು ಬೇರೆ ಬೇರೆ ರೀತಿಯಾಗಿ ಪ್ರತಿ ವರ್ಷ ಜೋಡಿಸ್ತಾರೆ ಈ ವರ್ಷ ಅವರೊಂದು ಹೊಸ ಸೃಜನಾತ್ಮಕ ಪರಿಕಲ್ಪನೆಯನ್ನು ಮಾಡಿದ್ದಾರೆ ಅವರು ಗೊಂಬೆಗಳನ್ನು ಜೋಡಿಸುವಾಗ ಕನ್ನಡ ಗಾದೆಗಳನ್ನು ಗಾದೆಗಳಿಗೆ ಅನುಗುಣವಾಗಿ ಜೋಡಿಸಿದ್ದಾರೆ ಸುಮಾರು ಮೂವತ್ತು ಕನ್ನಡ ಜನಪ್ರಿಯ ಗಾದೆಗಳನ್ನು ಅವರು ಈ ಗೊಂಬೆಗಳ ಮೂಲಕ ಜೋಡಿಸಿದ್ದಾರೆ ಗೊಂಬೆ ಅವರ ಮನೆಗೆ ಬಂದವರಿಗೆಲ್ಲ ಗೊಂಬೆಗಳನ್ನು ನೋಡಿ ಗಾದೆಗಳನ್ನು ಊಹಿಸಿ ಎಂಬಂತಹ ಒಂದು ಸವಾಲನ್ನು ಹಾಕಿದ್ದಾರೆ ಇದು ಸಾಕಷ್ಟು ವೈರಲ್ ಆಗಿದೆ ಎಲ್ಲರ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಬಂದಿದೆ ಅವರು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಪ್ರಜಾವಾಣಿಯಲ್ಲಿ ಲೇಖನವಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಅಂದರೆ ಅದನ್ನು ನೋಡಿದರೆ ನಮಗೆ ಗಾದೆಗಳನ್ನು ಊಹಿಸಲಿಕ್ಕೆ ಸಾಧ್ಯ ಸಂಕಟ ಬಂದಾಗ ವೆಂಕಟರಮಣ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ದೂರದ ಬೆಟ್ಟ ನುಣ್ಣಗೆ ಕುರುಡು ಕಣ್ಣಿಗೆ ದುರ್ಬೀನು ಹಿಡಿದಂತೆ ಮೈಲಾರ ಸುತ್ತಿ ದಕ್ಷಿಣ ಮೈಲಾರ ಸುತ್ತಿ ಕೊಂಕಣಕ್ಕೆ ಬಂದಂತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಇಂತಹ ಅನೇಕ ಬಹಳ ಏನು ಕೂಪಮಂಡುಕ ಹೇಳ್ತೀವಲ್ಲ ಬಾವಿಯೊಳಗಿನ ಕಪ್ಪೆಯಂತೆ ಬಿಳಿ ಆನೆಯನ್ನು ಸಾಕಿದ ಹಾಗೆ ಹೀಗೆ ಬಹಳ ಜನಪ್ರಿಯವಾದಂತಹ ಗಾದೆಗಳನ್ನು ಅವರು ಜೋಡಿಸಿದ್ದಾರೆ ಅವುಗಳನ್ನು ಚಿತ್ರಗಳನ್ನು ನಾವಿಲ್ಲಿ ಹಾಕಿದ್ದೇವೆ ನೀವು ಗಾದೆಗಳನ್ನು ಊಹಿಸಿ ಅವರ ಸವಾಲನ್ನು ಗೆಲ್ಲಿ ಒಂದೊಮ್ಮೆ ನಿಮಗೆ ಸಾಧ್ಯವಾಗದಿದ್ದರೆ ಈ ವಿಡಿಯೋ ಕೊನೆಯಾಗುವ ತನಕ ನೋಡಿ ಕೊನೆಯಲ್ಲಿ ಮತ್ತೆ ಪುನಃ ಚಿತ್ರಕ್ಕೆ ನಾವು ಗಾದೆಗಳನ್ನು ಕೊಟ್ಟಿದ್ದೇವೆ ನಾವು ಅದನ್ನು ಸೇರಿಸಿದ್ದೇವೆ ಬಹುಶಃ ನಿಮಗೆ ಇದು ಖಂಡಿತವಾಗಿಯೂ ಇಷ್ಟ ಆಗ್ಬೋದು ಈ ದಸರಾ ಗೊಂಬೆಗಳು ಇಡಿದು ಇಡುವುದು ನಮ್ಮ ಒಂದು ಸಂಪ್ರದಾಯ ಅದುವೇ ಇವತ್ತಿನ ದಿವಸಗಳಲ್ಲಿ ಕಾಣೆಯಾಗ್ತಾ ಇದೆ ಮರೆಯಾಗ್ತಾ ಇದೆ ಆದರೆ ಈ ರೀತಿ ಗಾದೆಗಳನ್ನು ಜೋಡಿಸಿ ಇಡುವಂಥದ್ದು ಬಹಳ ವಿಶಿಷ್ಟವಾದಂತಹ ಪರಿಕಲ್ಪನೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡುವಂತಹ ಸೀತಾಲಕ್ಷ್ಮಿಯವರು ನಿಜವಾಗಿಯೂ ಅಭಿನಂದನಾರ್ಹರು ಈ ನಿಟ್ಟಿನಲ್ಲಿ ಮುಂದೆ ಕೂಡ ಬೇರೆಯವರು ಕೂಡ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಅವರೇ ಹೇಳುವಂತೆ ಅವ್ರು ಹೇಳ್ತಾರೆ ಪ್ರತಿ ವರ್ಷ ನಾವು ಇಡ್ತಾ ಇದ್ವಿ ಈ ವರ್ಷ ಕನ್ನಡ ಕನ್ನಡ ಗಾದೆಗಳಿಗೆ ಅನುಗುಣವಾಗಿ ಇಟ್ಟಿದ್ದೇನೆ ಬಂದವರಿಗೆಲ್ಲ ಇದನ್ನು ಹೇಳ್ತೇನೆ ಗಾದೆಗಳನ್ನು ಊಹಿಸಿ ಅಂತ ಸವಾಲು ಹಾಕಿದ್ದೇನೆ ಅಂತ ಹಾಗೆ ವಾಟ್ಸಪ್ಪಲ್ಲೆಲ್ಲ ಬಂದಾಗ ನಾವು ಕೂಡ ಪ್ರಯತ್ನ ಪಟ್ವಿ ಒಂದಷ್ಟು ಗಾದೆಗಳು ಯಾವುವು ಅಂತೆಲ್ಲ ಸುಮಾರಾಗಿ ಗಾದೆಗಳ ಪರಿಚಯ ಇರುವವರಿಗೆ ಊಹಿಸಲಿಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ಅದನ್ನು ಜೋಡಿಸಿಟ್ಟಿದ್ದಾರೆ ಆ ಕೇವಲ ಗಾದೆಗಳನ್ನು ಊಹಿಸಬೇಕನ್ನುವ ಕಾರಣಕ್ಕೆ ಅದು ಶುಷ್ಕವಾಗಿಲ್ಲ ಅದನ್ನು ಕಲಾತ್ಮಕವಾಗಿ ಜೋಡಿಸಿದ್ದಾರೆ ನಿಮಗೆ ನೋಡಿದಾಗ ಅಚ್ಚರಿ ಆಗ್ಬೋದು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ ಬಹುಶಃ ಬಹಳ ಚೆನ್ನಾಗಿ ನೋಡಿದ್ದಾರೆ ಹಾಗೆ ನಿಮಗೆಲ್ಲ ಇದು ಗೊತ್ತಾಗಬೇಕು ಅಂತ ಹೇಳಿ ನಾನು ಇದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೇನೆ ನಿಮಗೆ ಇದು ಇಷ್ಟ ಖಂಡಿತವಾಗಿ ಆಗೇ ಆಗ್ತದೆ ನೀವು ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಗೊಂಬೆ ಕೂಡಿಸುವಂತಹ ಸಂಪ್ರದಾಯವನ್ನು ಉಳಿಸಿ ಬೆಳೆಸಲು ನಿಮ್ಮೆಲ್ಲರ ಸಹಾಯ ಇರಲಿ ಈ ಸೀತಾಲಕ್ಷ್ಮಿಯವರಿಗೆ ಇಂತಹ ಒಂದು ಒಳ್ಳೆ ಕಾರ್ಯ ಮಾಡಿದ್ದಕ್ಕೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಧನ್ಯವಾದಗಳು